ಹೋರಾಟ ಮಾಡಿದರೆ ಏನೂ ಸಿಗೋದಿಲ್ಲ ಎಂದಿದ್ದ ಹಾಲು ಮತದ ಒಬ್ಬ ಸಚಿವ ಇಂದು ಹೋರಾಟಕ್ಕೆ ಇಳಿದಿದ್ದಾರೆ ಎಂದು ಹೇಳುವ ಮೂಲಕ ಸಚಿವ ಕೆಎಸ್ಈಶ್ವರಪ್ಪ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ನಾವು ನಾಯಿ ಜಾತಿಯವರು ಹೇಗೆ ನಾಯಿ ಮನೆಯ ಊಟ ತಿಂದ ಮೇಲೆ ನಿಯತ್ತಿನಿಂದ ಇರುತ್ತದೋ ಹಾಗೆ ನಾವು ಸಮಾಜಕ್ಕೆ ಒಳಿತಾಗಲಿ ಎಂದು ಹೋರಾಟ ಮಾಡುತ್ತಿದ್ದೇವೆ ಎನ್ನುವ ಮೂಲಕ ಸಚಿವ ಈಶ್ವರಪ್ಪ ಹಾಗೂ ಬಿಎಸ್ ವೈ ಪುತ್ರ ವಿಜಯೇಂದ್ರ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿರುವ ಯತ್ನಾಳ್ ಹೋರಾಟ ಮಾಡಿದರೆ ಏನೂ ಸಿಗೋದಿಲ್ಲ ಅಂದಿದ್ದ ಹಾಲು ಮತದ ಒಬ್ಬ ಸಚಿವ ಇಂದು ಹೋರಾಟ ಈಗ ಯಾಕೆ ಮೀಸಲಾತಿ ಕೊಡಿ ಅಂತ ಹೋರಾಟಕ್ಕೆ ಬಂದ್ರು ಎಂದು ಹೆಸರು ಹೇಳದೆ ಸಚಿವ ಈಶ್ವರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೋರಾಟದಿಂದಲೇ ಇಂದು ಏನೆಲ್ಲಾ ಪಡೆಯೋಕೆ ಸಾಧ್ಯವಾಗಿದೆ ಹೋರಾಟ ಮಾಡಿದ ಕಾರಣಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನುವ ಮೂಲಕ ನಾಯಿ ಜಾತಿಯ ವಿಷಯವನ್ನ ತಳುಕು ಹಾಕಿದ್ದಾರೆ ಒಂದೇ ಮಾತಿರಬೇಕು ಆಗೊಂದು ಈಗೊಂದು ಇರಬಾರದು ಇಂದು ಪಂಚಮಸಾಲೆ ಹಾಲು ಮತ ವಾಲ್ಮೀಕಿ ಸಮಾಜಗಳು ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಹೋರಾಟ ಮಾಡುತ್ತಿವೆ ಆದ್ರೆ ಇಂದು ಮಾಧ್ಯಮಗಳು ತುಪ್ಪದ ಬೆಳಿಗ್ಗೆ ಯುವರಾಜನ ಹಿಂದೆ ಓಡುತ್ತಿವೆ ಎಂದು ಪರೋಕ್ಷವಾಗಿ ಬಿವೈ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಯಾರಾದರೂ ಮಂತ್ರಿ ಿ ಆಗ್ತಾರೆ ಮತ್ತೊಬ್ಬರು ಸಿ ಆಗ್ತಾರೆ ಅಂತ ಅರ್ಧ ಗಂಟೆ ಪ್ರೋಗ್ರಾಂ ಮಾಡ್ತಾರೆ ಅದನ್ನ ಮಾಣಿಕ್ಯ ಮಾಡಿಸಿದ ಅಂತ ಮಾಧ್ಯಮಗಳು ಹೇಳುತ್ತವೆ ಹೊಗಳುತ್ತವೆ ಇಂತಹ ಪ್ರೋಗ್ರಾಂಗಳಿಗೆ ಎಷ್ಟು ಹಣ ಅಂತ ನನಗೆ ಗೊತ್ತಿದೆ ಕೆಲವೊಮ್ಮೆ ನಾಟಕ ಕಂಪನಿಗಳು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಂತ ಗೊತ್ತಿದೆ ಎಂದು ಯತ್ನಾಳ್ ಗುಡುಗಿದ್ದಾರೆ ಕೆಲವರು ಸಮಾಜದ ಹೆಸರು ಹೇಳಿ ಮಂತ್ರಿಗಳಾಗಿದ್ದಾರೆ ಅವರು ಸಮಾಜಕ್ಕೆ ಬದ್ಧರಾಗಿರ್ಬೇಕು ಸರ್ಕಾರ ಪಂಚಮಸಾಲಿ ಮಠಕ್ಕೆ ಇಪ್ಪತ್ತು ಲಕ್ಷ ಹಣ ಕೊಟ್ಟಿದ್ದು ಆ ಹಣವನ್ನು ಅವರ ಮುಖದ ಮೇಲೆ ಎಸೆಯಬೇಕೆಂದು ಬಳ್ಳಾರಿ ಜಿಲ್ಲೆಯ ಹಗರಿ ಹಳ್ಳಿಯಲ್ಲಿ ನಡೆದಿರುವ ಪಂಚಮಸಾಲಿ ಸಮಾವೇಶದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ